ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿ 2017ರಲ್ಲಿ ಆರಂಭವಾದ ಮೆಟ್ರೋ ಸೇವೆ. ಮಹಿಳೆಯರಿಗೆ ಉಚಿತ ಬಸ್ ಇರೋದ್ರಿಂದ ಮೆಟ್ರೋ ಪ್ರಯಾಣಿಕರಲ್ಲಿ ಕುಸಿತ ಕಾಣ್ತಾ ಇದೆ, ಬಹಳಷ್ಟು ನಷ್ಟ ಆಗಿದೆ. ಹಾಗಾಗಿ 2026ರಿಂದ L&T ಮೆಟ್ರೋದ ಪಾಲನ್ನ ಮಾರಾಟ ಮಾಡಿ ಹೊರ ಹೋಗೋದಾಗಿ ಬೆದರಿಕೆ ಒಡ್ಡಿದೆ. ಬಸ್ಗಳು ಕಿಕ್ಕಿರಿದ ಕಾರಣ ಪ್ರಯಾಣಿಕರು ಮೆಟ್ರೋಗೆ ಸ್ಥಳಾಂತರಗೊಂಡಿದ್ದಾರೆ. ಇದು ಅತ್ಯಂತ ಮಿತವ್ಯಯ ಮಾತ್ರ ಅಲ್ಲ, ಹವಾನಿಯಂತ್ರಿತ ಸೌಕರ್ಯವನ್ನು ಒದಗಿಸೋ ನಗರದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಸಾರಿಗೆ ವಿಧಾನ ಆಗಿದೆ ಅಂತ ತಿಳಿಸಿದ್ದಾರೆ. 2022-23ರಲ್ಲಿ 1,315.95 ಕೋಟಿ ರೂಪಾಯಿ ನಷ್ಟನ ಉಲ್ಲೇಖ ಮಾಡಿದೆ. ಸರ್ಕಾರವು ಜನರಿಗಾಗಿ ಕೆಲಸ ಮಾಡಬೇಕೆ ಹೊರತು ಕಾರ್ಪೊರೇಟ್ ಕಂಪನಿಗಳ ಪರ ಅಲ್ಲ. ನಾನು L&T ಲಾಭ ನಷ್ಟದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಹೊರ ಹೋಗೋದಾದ್ರೆ ಸರ್ಕಾರ ಮೆಟ್ರೋ ನಿರ್ವಹಣೆ ವಹಿಸ್ಕೊಳ್ಳುತ್ತೆ, ಅಥವಾ ಮತ್ತೊಂದು ಕಂಪನಿ ಆ ಜವಾಬ್ದಾರಿ ವಹಿಸ್ಕೊಳ್ಬಹುದು ಅಂತ ರೇವಂತ್ ರೆಡ್ಡಿ ಹೇಳೋ ಮೂಲಕ ಕಂಪನಿ ವಿರುದ್ಧ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ, ನಾನು ಸಪ್ನ. ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿ 2017ರಲ್ಲಿ ಆರಂಭವಾದ ಮೆಟ್ರೋ ಸೇವೆ ಪ್ರಸ್ತುತ ದೇಶದ 3ನೇ ಅತಿ ದೊಡ್ಡ ಮೆಟ್ರೋ ಸೇವೆಯಾಗಿದೆ. ಅಂದರೆ ಬರೋಬ್ಬರಿ 69.2 ಕಿಲೋಮೀಟರ್ ಇದೆ. ಮೊದಲ ಸ್ಥಾನದಲ್ಲಿರೋ ದೆಹಲಿ ಬರೋಬ್ಬರಿ 350 ಕಿಲೋಮೀಟರ್ ಇದೆ. ಎರಡನೇ ಸ್ಥಾನದಲ್ಲಿರೋ ಬೆಂಗಳೂರಿನ ನಮ್ಮ ಮೆಟ್ರೋ 73.75 ಕಿಲೋಮೀಟರ್ ಇದೆ. ತೆಲಂಗಾಣ ಸರ್ಕಾರ PPP ಮಾದರಿಯಲ್ಲಿ ಹೈದರಾಬಾದ್ ಮೆಟ್ರೋ ನಿರ್ವಹಣೆಯ 90%ರಷ್ಟು ಪಾಲನ್ನ 65 ವರ್ಷಗಳ ಅವಧಿಗೆ L&T ಅಂದರೆ ಲಾರ್ಸನ್ ಆ್ಯಂಡ್ ಟರ್ಬೋ ಬಹುರಾಷ್ಟ್ರೀಯ ಕಂಪನಿಗೆ ವಹಿಸಿ ಕೇವಲ 10% ಪಾಲನ್ನು ತಾನು ಇಟ್ಕೊಂಡಿದೆ. 2023ರ ಡಿಸೆಂಬರ್ನಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಿ ಅಧಿಕಾರಕ್ಕೆ ಬಂದು CM ರೇವಂತ್ ರೆಡ್ಡಿ ಕರ್ನಾಟಕದ ಶಕ್ತಿ ಯೋಜನೆಯ ಮಾದರಿಯಲ್ಲಿನೇ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಮಹಾಲಕ್ಷ್ಮಿ ಯೋಜನೆ ಜಾರಿಗೊಳಿಸಿದ್ದಾರೆ. ಮಹಿಳೆಯರಿಗೆ ಉಚಿತ ಬಸ್ ಇರೋದ್ರಿಂದ ಮೆಟ್ರೋ ಪ್ರಯಾಣಿಕರಲ್ಲಿ ಕುಸಿತ ಕಾಣ್ತಾ ಇದೆ, ಬಹಳಷ್ಟು ನಷ್ಟ ಆಗಿದೆ. ಹಾಗಾಗಿ 2026ರಿಂದ L&T ಮೆಟ್ರೋದ ಪಾಲನ್ನ ಮಾರಾಟ ಮಾಡಿ ಹೊರ ಹೋಗೋದಾಗಿ ಬೆದರಿಕೆ ಒಡ್ಡಿದೆ. ಕಾಂಗ್ರೆಸ್ ಸರ್ಕಾರದ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನು ಸುಸ್ಥಿರವಾಗಿಲ್ಲ. ಇಂತಹ ಯೋಜನೆಗಳಿಂದ ರಾಜ್ಯದ ಸಾರಿಗೆ ನಿಗಮ ದಿವಾಳಿ ಆಗೋದ್ರಲ್ಲಿ ಏನರ್ಥ ಇದೆ? ಮೆಟ್ರೋ ರೈಲಿನಂತಹ ಆಧುನಿಕ ಶೂನ್ಯ ಮಾಲಿನ್ಯಕಾರಿ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಖಾಸಗಿ ಬಂಡವಾಳವನ್ನು ಬಳಸಲಾಗ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ರಾಜ್ಯ ಸರ್ಕಾರ ಜನರು ಮಾಲಿನ್ಯಕಾರಕ ಬಸ್ಗಳನ್ನು ಬಳಸುವಂತೆ ಹಣವನ್ನು ಖರ್ಚು ಮಾಡ್ತಾ ಇದೆ. ಮಹಿಳೆಯರು ಬಸ್ಗಳನ್ನು ಉಚಿತವಾಗಿ ಬಳಸ್ತಾರೆ ಮತ್ತು ಪುರುಷರು ಪ್ರಯಾಣಕ್ಕೆ ಸರಾಸರಿ 35 ರೂಪಾಯಿಗಳನ್ನು ಪಾವತಿ ಮಾಡ್ತಾರೆ. ಇದು ಹೇಗೆ ಸಮರ್ಥನೀಯ? ಇದಿಷ್ಟು L&T ಅಧ್ಯಕ್ಷ, ನಿರ್ದೇಶಕ ಮತ್ತು ಮುಖ್ಯ ಹಣಕಾಸು ಅಧಿಕಾರಿ R ಶಂಕರ್ ರಾಮನ್ ಅವರ ಆರೋಪಗಳು. ಇದರ ಮುಂದುವರಿಕೆಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಹ, ನೀವು ನಗರದಲ್ಲಿ ಮೆಟ್ರೋ ನಿರ್ಮಿಸಿ ನಂತರ ಚುನಾವಣೆ ಗೆಲ್ಲೋದಕ್ಕೆ ಅದೇ ನಗರದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡ್ತೀರಿ, ಇದರಿಂದ ನಿಮ್ಮ ಮೆಟ್ರೋ ಪ್ರಯಾಣಿಕರಲ್ಲಿ 50% ಕಡಿಮೆ ಆಗ್ತಾರೆ ಅಂತ ಟೀಕಿಸಿದ್ದಾರೆ. ಹಾಗಾದರೆ ವಾಸ್ತವ ಏನು? ಬೆಂಗಳೂರು ಮತ್ತು ಹೈದರಾಬಾದ್ ಎರಡು ITBT ಸಿಟಿಗಳು. ಈ ಎರಡೂ ರಾಜ್ಯಗಳಲ್ಲಿಯೂ ಮೆಟ್ರೋ ಸೇವೆ ಇದೆ ಮತ್ತು ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿದೆ. ಕರ್ನಾಟಕದಲ್ಲಿ May 2023ರಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ June 11ರಿಂದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಜಾರಿಗೊಳಿಸಿತು. ಈ ಅವಧಿಯಲ್ಲಿನೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಬೇಕಾಗಿತ್ತಲ್ವಾ? ಆದರೆ ಕಳೆದ ವರ್ಷ ಅಂದರೆ 2023ರ ಮೇ ತಿಂಗಳಿನಲ್ಲಿ 1.74 ಕೋಟಿ ಇದ್ದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಈ ವರ್ಷದ ಫೆಬ್ರವರಿ ಅಂತ್ಯಕ್ಕೆ 2.04 ಕೋಟಿಗೆ ಏರಿಕೆಯಾಗಿದೆ. ಜನವರಿಯಲ್ಲಿ ಈ ಸಂಖ್ಯೆ 2.10 ಕೋಟಿಗೆ ತಲುಪಿತ್ತು. ಕಳೆದ ತಿಂಗಳು ಅಂದರೆ April 15ರಂದು ಒಂದೇ ದಿನ ಮೆಟ್ರೋದಲ್ಲಿ 792,000 ಜನ ಪ್ರಯಾಣ ಮಾಡಿದ್ದಾರೆ. ಇದು ನಮ್ಮ ಮೆಟ್ರೋದಲ್ಲಿ ಒಂದೇ ದಿನ ಅತಿ ಹೆಚ್ಚು ಪ್ರಯಾಣಿಕರು ಸಂಚಾರ ಮಾಡಿದ ದಾಖಲೆಯಾಗಿದೆ. ಸದ್ಯ ಸರಾಸರಿ 7 ಲಕ್ಷ ಜನರು ನಮ್ಮ ಮೆಟ್ರೋನ ಬಳಸ್ತಾ ಇದ್ದಾರೆ. RV ರಸ್ತೆ ಮತ್ತು ಬೊಮ್ಮಸಂದ್ರದ ನಡುವಿನ ಹಳದಿ ಲೈನ್ ಮತ್ತು ನಾಗಸಂದ್ರ ಮಾದಾವರ ನಡುವಿನ ಮೆಟ್ರೋ ಆರಂಭ ಆದರೆ ಮತ್ತಷ್ಟು ಪ್ರಯಾಣಿಕರು ಹೆಚ್ಚಾಗೋ ಸಾಧ್ಯತೆ ಇದೆ. ನಮ್ಮ ಮೆಟ್ರೋ ಸಹ ಹಲವು ವರ್ಷಗಳ ಕಾಲ ನಷ್ಟ ಅನುಭವಿಸಿದೆ. 2018ರಲ್ಲಿ 352.25 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ ನಮ್ಮ ಮೆಟ್ರೋ 2019ರಲ್ಲಿ 498.41 ಕೋಟಿ ರೂಪಾಯಿ ನಷ್ಟ ಕಂಡಿತ್ತು. 2020ರಿಂದ 2022ರವರೆಗೆ ಕೋವಿಡ್ ಸಾಂಕ್ರಾಮಿಕದ ಕಾರಣದಿಂದಾಗಿ ಹಲವು ತಿಂಗಳುಗಳ ಕಾಲ ಸೇವೆ ಸ್ಥಗಿತಗೊಳಿಸಿತ್ತು. ಬೆಂಗಳೂರು ಮೆಟ್ರೋ
500 ಕೋಟಿಗೂ ಅಧಿಕ ನಷ್ಟ ಅನುಭವಿಸಿತ್ತು. ಆ ನಂತರ ಅಷ್ಟೇ ಅದು ಲಾಭದ ಹಾದಿಗೆ ಮರಳಿದೆ. ಆದಾಯದ ವಿಷಯಕ್ಕೆ ಬರೋದಾದರೆ 2022-23 ವರ್ಷದಲ್ಲಿ 108 ಕೋಟಿ ರೂಪಾಯಿ ಆದಾಯ ಗಳಿಸಿದ ನಮ್ಮ ಮೆಟ್ರೋ 2023-24 ವರ್ಷದಲ್ಲಿ ಬರೋಬ್ಬರಿ 129 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಇದಕ್ಕೆ ಕಾರಣ ತಿಳಿಸಿರೋ ಮೆಟ್ರೋ ಅಧಿಕಾರಿಗಳು ಹೊಸ ಮಾರ್ಗಗಳು ಇಲ್ಲವೇ ವಿಸ್ತರಣೆ ಮಾರ್ಗಗಳು ಸದಾ ಪ್ರಯಾಣಿಕರ ಹೆಚ್ಚಳಕ್ಕೆ ಅವಕಾಶ ಮಾಡಿಕೊಡ್ತವೆ. ಕಳೆದ ವರ್ಷ ಚಲ್ಗಟ್ಟದವರೆಗೆ ಮೆಟ್ರೋ ವಿಸ್ತರಣೆ ಮಾಡಿದ್ದು, ಮೊದಲ ಐಟಿ ಕಾರಿಡಾರ್ಗೆ ಪ್ರಯಾಣ ಸೇವೆಗೆ ಪೂರ್ಣ ನೇರಳೆ ಮಾರ್ಗ ತೆರೆದಿರೋದು ಈ ಸಾಧನೆಗೆ ಕಾರಣ ಆಗಿದೆ ಅಂತ ಹೇಳಿದ್ದಾರೆ. ಸದ್ಯ ನಮ್ಮ ಮೆಟ್ರೋದಲ್ಲಿ ಟಿಕೆಟ್ ಮಾರಾಟದಿಂದನೇ ಹೆಚ್ಚಿನ ಆದಾಯ ಬರ್ತಾ ಇದೆ. ಜಾಹೀರಾತು ಸೇರಿದಂತೆ ಇತರ ಮೂಲಗಳಿಂದನೂ ಕೂಡ ಬರುವ ಆದಾಯ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಜಾಹೀರಾತಿನಿಂದ 2018 131 ಕೋಟಿ ರೂಪಾಯಿ ವರಮಾನವನ್ನು ಮೆಟ್ರೋ ಗಳಿಸಿತ್ತು. 2019 ಅದು 81 ಕೋಟಿ ರೂಪಾಯಿ ಕುಸಿಯಿತು. ಆನಂತರ ಮತ್ತಷ್ಟು ಕುಸಿದಿದೆ. ಸದ್ಯ ಮೆಟ್ರೋ ನಿಲ್ದಾಣಗಳಲ್ಲಿ ಸೇರಿದಂತೆ ಮೆಟ್ರೋ ರೈಲಿನ ಬಾಗಿಲು ಕಿಟಕಿ ಸೇರಿದಂತೆ ಇತರೆಡೆ ಜಾಹೀರಾತು ಸೇವೆ ಒದಗಿಸೋದಕ್ಕೆ ನಮ್ಮ ಮೆಟ್ರೋ ಇದೀಗ ಮುಂದಾಗಿದೆ. ಇದರಿಂದ 100 ಕೋಟಿ ರೂಪಾಯಿ ಆದಾಯ ತರೋ ನಿರೀಕ್ಷೆನೂ ಇದೆ. 2017-18 ಹಣಕಾಸು ವರ್ಷದಲ್ಲಿ ಟಿಕೆಟೇತರ ಮೂಲಗಳಿಂದ ಅಂದರೆ ಪಾರ್ಕಿಂಗ್ ಕಟ್ಟಡಗಳ ಬಾಡಿಗೆಗಳಿಂದ 44 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿತ್ತು. 2018-19 47.33 ಕೋಟಿ ರೂಪಾಯಿ ಮತ್ತು 2019-20 41.92 ಕೋಟಿ ರೂಪಾಯಿ 2021-22 28.06 ಕೋಟಿ ರೂಪಾಯಿ ಹಾಗೂ 2022-23 20.98 ಕೋಟಿ ರೂಪಾಯಿ ಇಳಿಕೆ ಆಗಿದೆ. BMRCLನ ಕಾರ್ಯಾಚರಣೆ ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕ ಶಂಕರ್ ಎಸ್ ಮಾತನಾಡಿ, ಶಕ್ತಿ ಯೋಜನೆಯು ಬೆಂಗಳೂರು ಮೆಟ್ರೋದ ಪ್ರಯಾಣಿಕರ ಮೇಲೆ ಪರಿಣಾಮ ಬೀರಿಲ್ಲ. ಬಸ್ಗಳು ಕಿಕ್ಕಿರಿದ ಕಾರಣ ಪ್ರಯಾಣಿಕರು ಮೆಟ್ರೋಗೆ ಸ್ಥಳಾಂತರಗೊಂಡಿದ್ದಾರೆ. ಇದು ಅತ್ಯಂತ ಮಿತವ್ಯಯ ಮಾತ್ರ ಅಲ್ಲ, ಹವಾನಿಯಂತ್ರಿತ ಸೌಕರ್ಯವನ್ನು ಒದಗಿಸೋ ನಗರದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಸಾರಿಗೆ ವಿಧಾನ ಆಗಿದೆ ಅಂತ ತಿಳಿಸಿದ್ದಾರೆ. ಹಾಗಿದ್ರೆ ಹೈದರಾಬಾದ್ ಮೆಟ್ರೋ ನಷ್ಟಕ್ಕೆ ಕಾರಣ ಏನು? ಇದರಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಹೈದರಾಬಾದ್ ಮೆಟ್ರೋ ಉಚಿತ ಬಸ್ ಸೇವೆ ಆರಂಭವಾದ ನಂತರ ನಷ್ಟಕ್ಕೆ ಸಿಲುಕಿಲ್ಲ, ಬದಲಿಗೆ ಆರಂಭದಿಂದಲೂ ಕೂಡ ನಷ್ಟದಲ್ಲೇ ಸಾಗ್ತಾ ಇದೆ. 2017-18 ಹಣಕಾಸು ವರ್ಷದಲ್ಲಿ ಕಾರ್ಯಾಚರಣೆ ಪ್ರಾರಂಭ ಆದಾಗ L&T 58.36 ಕೋಟಿ ರೂಪಾಯಿ ನಷ್ಟ ಘೋಷಿಸಿತ್ತು. 2018-19 148 ಕೋಟಿಗೆ ನಷ್ಟ ಹೆಚ್ಚಾಯಿತು. 2019-20 598.20 ಕೋಟಿಗೆ ಏರಿಕೆ ಆಯಿತು. 2020-21 ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ 1766 ಕೋಟಿ ರೂಪಾಯಿ ನಷ್ಟ ಕಂಡಿದೆ. 2021-22 1745 ಕೋಟಿ ರೂಪಾಯಿ ಮತ್ತು 2022-23 1315.95 ಕೋಟಿ ರೂಪಾಯಿ ನಷ್ಟನ ಉಲ್ಲೇಖ ಮಾಡಿದೆ. ಸದ್ಯ L&T ಸುಮಾರು 14,000 ಕೋಟಿ ರೂಪಾಯಿ ಸಾಲದಲ್ಲಿದೆ. 2021 ಜೂನ್ ತಿಂಗಳಿನಲ್ಲಿಯೇ L&T ನಿಯೋಗ ಅಂದಿನ CM KCR ಅವರನ್ನು ಭೇಟಿ ಮಾಡಿ ನಷ್ಟ ಸರಿದೂಗಿಸೋದಕ್ಕೆ 400 ಕೋಟಿ ರೂಪಾಯಿ ನೆರವು ನೀಡಬೇಕು ಅಂತ ಮನವಿ ಮಾಡಿದರು. 2023 3,000 ಕೋಟಿ ರೂಪಾಯಿ ಬಡ್ಡಿರಹಿತ ದೀರ್ಘಾವಧಿ ಸಾಲಕ್ಕೆ ಸರ್ಕಾರದ ಬಳಿ ಮನವಿ ಮಾಡಲಾಗಿತ್ತು. ಸರ್ಕಾರ ಸುಮಾರು 900 ಕೋಟಿ ರೂಪಾಯಿಗಳ ಸಾಲ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಹೈದರಾಬಾದ್ ಮೆಟ್ರೋ ಆರಂಭವಾಗಿ 6.5 ವರ್ಷಗಳಾಗಿದ್ದಾವೆ ಅಷ್ಟೇ. ಈ ಮಧ್ಯ ಕೋವಿಡ್ ಸೇರಿದಂತೆ ಹಲವಾರು ಅಡೆತಡೆಗಳು ಕೂಡ ಎದುರಾಗಿದ್ದಾವೆ. ಅಲ್ಲದೆ ಹೈದರಾಬಾದ್ ಏರ್ಪೋರ್ಟ್, ಗಚಿಬೋಲಿ ಪ್ರದೇಶ ಸೇರಿದಂತೆ ಹಲವು ಕಡೆಗಳಲ್ಲಿ ಮೆಟ್ರೋ ಸೇವೆ ಇನ್ನೂ ವಿಸ್ತರಣೆಯೇ ಆಗಿಲ್ಲ. ಜಾಹೀರಾತು ಮೂಲಗಳಿಂದ ನಿರೀಕ್ಷೆ ಮಾಡಿದಷ್ಟು ಆದಾಯ ಬಂದಿಲ್ಲ. ಮುಖ್ಯವಾಗಿ ರೈಲು ಗಾಡಿಗಳ ಸಂಖ್ಯೆ ಮತ್ತು ಕೋಚ್ಗಳ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ, ಪ್ರಯಾಣಿಕ ಸ್ನೇಹಿ ವಾತಾವರಣ ನಿರ್ಮಾಣ ಮಾಡುವಲ್ಲಿ L&T ಸಂಪೂರ್ಣ ವಿಫಲ ಆಗಿದೆ. ಇದೇ ನಷ್ಟಕ್ಕೆ ಮುಖ್ಯ ಕಾರಣ ಅಂತ ಬಹುತೇಕ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. L&Tಗೆ ತೆಲಂಗಾಣ ಸರ್ಕಾರ ಸುಮಾರು 769 ಎಕರೆ ಭೂಮಿಯನ್ನು ಡಿಪೋ ಪಾರ್ಕಿಂಗ್ ಆಗಿ ನೀಡಿದೆ. ಹಲವು ಜಾಗಗಳ ಅಭಿವೃದ್ಧಿಗೆ ಅವಕಾಶ ನೀಡಿದೆ. ಸದ್ಯ ಹಲವಾರು ಮಾಲ್ಗಳನ್ನು ನಿರ್ಮಿಸಲಾಗಿದ್ದು ಅವುಗಳನ್ನು ಬಾಡಿಗೆಗೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ನಡೆದಿದೆ ಅಂತ ಆರೋಪಗಳು ಕೇಳಿಬಂದಿದ್ವು. ಅಧಿಕಾರಕ್ಕೆ ಬಂದ ಕೂಡಲೇ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನಡೀತಾ ಇರೋ ಮೆಟ್ರೋ ಕಾಮಗಾರಿಗಳನ್ನು ಸ್ಥಗಿತ ಮಾಡಿದ್ರು, ಮಾರ್ಗದ ಯೋಜನೆಗಳನ್ನು ಮರುಹೊಂದಿಸಿದ್ರು ಮತ್ತು L&T ಮೇಲಿನ ಆರೋಪಗಳನ್ನು ಪರಿಶೀಲನೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಾಗಾಗಿ CM ವಿರುದ್ಧ L&T ಅಸಮಾಧಾನಗೊಂಡಿದೆ, ಸರ್ಕಾರದ ವಿರುದ್ಧ ಕಿಡಿ ಕಾರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ.
ಈ ವಿವಾದಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರೋ ಸಿಎಂ ರೇವಂತ್ ರೆಡ್ಡಿ, ಎಲ್ ಎನ್ ಟಿನವರು ಮೆಟ್ರೋ ನಿರ್ವಹಣೆಯಿಂದ ಹೊರ ನಡೆಯೋದಾದ್ರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಾದ ಮಹಿಳೆಯರ ಉಚಿತ ಬಸ್ ಪ್ರಯಾಣ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಎಲ್ ಎನ್ ಟಿ ಜಾಗದಲ್ಲಿ ಮತ್ತೊಬ್ರು ಬರುತ್ತಾರೆ ಅಂದರೆ ಚಿಂತಿಸೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರವು ಜನರಿಗಾಗಿ ಕೆಲಸ ಮಾಡಬೇಕೇ ಹೊರತು ಕಾರ್ಪೊರೇಟ್ ಕಂಪನಿಗಳ ಪರ ಅಲ್ಲ. ನಾನು ಎಲ್ ಎನ್ ಟಿ ಲಾಭ ನಷ್ಟದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಹೊರ ಹೋಗೋದಾದರೆ ಸರ್ಕಾರ ಮೆಟ್ರೋ ನಿರ್ವಹಣೆ ವಹಿಸ್ಕೊಳ್ಳುತ್ತೆ ಅಥವಾ ಮತ್ತೊಂದು ಕಂಪನಿ ಆ ಜವಾಬ್ದಾರಿ ವಹಿಸ್ಕೊಳ್ಬಹುದು ಅಂತ ರೇವಂತ್ ರೆಡ್ಡಿ ಹೇಳೋ ಮೂಲಕ ಕಂಪನಿ ವಿರುದ್ಧ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಕಳೆದ ವರ್ಷವೇ ಕಾಳೇಶ್ವರಂ ಏತ ನೀರಾವರಿ ಯೋಜನೆಯ ಭಾಗವಾದ ಮೆಡ್ಡಿಗಡ್ಡ ಬ್ಯಾರೇಜ್ ಕಳೆದ ವರ್ಷ ಮುಳುಗಡೆಯಾಗಿತ್ತು. ಅಂದರೆ ಅದರ ಗುತ್ತಿಗೆದಾರರಾದ ಎಲ್ ಎನ್ ಟಿ ದುರಸ್ತಿ ಮಾಡಿಸೋದಕ್ಕೆ ನಿರಾಕರಣೆ ಮಾಡಿತ್ತು. ಆಗಲೂ ಕೂಡ ರೇವಂತ್ ರೆಡ್ಡಿ ಎಲ್ ಎನ್ ಟಿ ವಿರುದ್ಧ ಕಿಡಿಕಾರಿದ್ರು. ಈಗ ಎಲ್ ಎನ್ ಟಿ ತಾನು ಹೊರ ನಡೆಯೋದಾಗಿ ಹೇಳೋದು ಮಾತ್ರ ಅಲ್ಲದೆ ಬಹಳ ನಷ್ಟದಲ್ಲಿದ್ದೇನೆ ಅಂತ ತನ್ನದೇ ಯೋಜನೆ ಬಗ್ಗೆ ಋಣಾತ್ಮಕ ಪ್ರಚಾರ ಮಾಡಿಬಿಟ್ಟಿದೆ. ಹಾಗಾಗಿ ಸುಲಭಕ್ಕೆ ಅದನ್ನು ಕೊಂಡುಕೊಳ್ಳೋದಕ್ಕೆ ಯಾರು ಸಹ ಮುಂದೆ ಬರೋದಿಲ್ಲ. ಅಲ್ಲದೆ ತನ್ನ ವೈಫಲ್ಯಕ್ಕೆ ಸರ್ಕಾರದ ಉಚಿತ ಬಸ್ ಪ್ರಯಾಣದ ಯೋಜನೆಯನ್ನು ಟೀಕಿಸುವ ಮೂಲಕ ಮುಖ್ಯಮಂತ್ರಿಗಳ ವಿರೋಧ ಕೂಡ ಕಟ್ಕೊಂಡಿದೆ. ಆರಂಭದಲ್ಲಿ ರಾಜಕೀಯ ಹೇಳಿಕೆ ನೀಡಬಾರ್ದು ಅಂತ ಆಡಳಿತ ಮಂಡಳಿಯಲ್ಲಿ ಚರ್ಚೆಯಾಗಿದ್ದು ಅದನ್ನು ತಾನೇ ಉಲ್ಲಂಘಿಸುವ ಮೂಲಕ ಭಾರೀ ಕಷ್ಟಕ್ಕೆ ಸಿಲ್ಕೊಂಡಿದೆ. ಮೆಟ್ರೋದಂತಹ ಸೇವೆಗಳು ಪ್ರಪಂಚಾದ್ಯಂತ ಸ್ವಲ್ಪ ನಷ್ಟದಲ್ಲಿನೇ ನಡೀತಾ ಇದ್ದಾವೆ. ಆದರೆ ಅಲ್ಲಿನ ಸರ್ಕಾರಗಳು ಅದನ್ನು ಸಂಚಾರ ವ್ಯವಸ್ಥೆಯನ್ನು ಸುಗಮವಾಗಿ ನಿರ್ವಹಿಸುವ ಸೇವೆಯ ಭಾಗವಾಗಿ ನೋಡುತ್ತವೆ ಹೊರತು ಲಾಭ ನಷ್ಟದ ಲೆಕ್ಕಾಚಾರದಿಂದ ಅಲ್ಲ. ಬೆಂಗಳೂರಿನ ನಮ್ಮ ಮೆಟ್ರೋ ಸಹ ಹಲವು ವರ್ಷ ನಷ್ಟದಲ್ಲಿದೆ. ಸದ್ಯ ವಿಸ್ತರಿತ ಸೇವೆಯಿಂದ ಲಾಭದ ಹಾದಿಗೆ ಮರಳಿದೆ. ಎಲ್ ಎನ್ ಟಿ ಖಾಸಗಿ ಸಂಸ್ಥೆಯು ಮೆಟ್ರೋದ ನಿರ್ವಹಣೆ ಹೊತ್ಕೊಂಡಿರೋದು, ಅದು ಕೆಟ್ಟದಾಗಿ ನಡೆದುಕೊಳ್ತಾ ಇರೋದು ಕಾರ್ಪೊರೇಟ್ ಲಾಭದ ಹಪಹಪಿಯನ್ನು ತೋರಿಸುತ್ತೆ. ಹಾಗಾಗಿ ಸಾರ್ವಜನಿಕ ಸಂಸ್ಥೆಗಳ ಮಹತ್ವವನ್ನು ಈ ಪ್ರಕರಣ ಎತ್ತಿ ತೋರಿಸುತ್ತೆ. ಉಚಿತ ಬಸ್ ಪ್ರಯಾಣವನ್ನು ಟೀಕಿಸೋದು ಉಚಿತ ಶಿಕ್ಷಣ ನೀಡುವ ಸರ್ಕಾರಿ ಶಾಲೆಗಳನ್ನು ಟೀಕಿಸಿದಂತೆಯೇ ಶಿಕ್ಷಣ, ಆರೋಗ್ಯ ಮತ್ತು ಜನರ ಕಾಳಜಿ ವಹಿಸೋದು ಸರ್ಕಾರದ ಕರ್ತವ್ಯ ಅನ್ನೋದು ಈ ಪ್ರಕರಣ ಎತ್ತಿ ತೋರಿಸುತ್ತೆ. ಎರಡನೆಯದಾಗಿ, ಕಳೆದ 10 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಬೃಹತ್ ವೇಗದಲ್ಲಿ ಬೆಳೆದಿದೆ ಅಂತ ಆಳುವ ಕೇಂದ್ರ ಸರ್ಕಾರದ ವಾದಕ್ಕೆ ಈ ಪ್ರಕರಣ ಅಡ್ಲಾಗ್ತಾ ಇದೆ. ಮುಖ್ಯವಾಗಿ ಜಾಹೀರಾತು ಕುಸಿತ, ಮಾಲ್ಗಳಿಗೆ ಬೇಡಿಕೆ ಇಲ್ಲದಿರುವುದು ಏಕೆ ಎಂಬುದು ದೊಡ್ಡ ಚರ್ಚೆಯನ್ನು ಕೇಳುತ್ತೆ. ಆ ಚರ್ಚೆಗೆ ನಾವು ತೆರೆದುಕೊಳ್ಬೇಕಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.